ಬಾಗಲಕೋಟೆ ಜಿಲ್ಲೆಯ ರಾಮಪುರದಲ್ಲಿ ಗ್ರಂಥಾಲಯವೇನೋ ಇದೆ, ಆದರೆ ಅದರ ಅಭಿವೃದ್ಧಿ ಮಾತ್ರ ಮರೀಚಿಕೆಯಾಗಿದೆ. ಮಳೆಯಾದರೆ ಸಾಕು, ಗ್ರಂಥಾಲಯದ ತುಂಬೆಲ್ಲ ಸೋರಿಕೆಯಾಗುತ್ತಿದ್ದು ವಿದ್ಯಾರ್ಥಿಗಳು ಮತ್ತು ಹವ್ಯಾಸಿ ಓದುಗಾರರಿಗೆ ತೀವ್ರ ತೊಂದರೆಯಾಗುತ್ತಿದೆ. ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವ ರಾಮಪುರದಲ್ಲಿ ಇರುವ ಗ್ರಂಥಾಲಯ ಇದ್ದು ಇಲ್ಲದಂತಾಗಿದೆ. ಈ ಗ್ರಂಥಾಲಯದಲ್ಲಿ ಯಾವುದೇ ಮೂಲ ಸೌಲಭ್ಯಗಳು ಇಲ್ಲ. ಮಳೆ ಬಂದರೆ ಸಾಕು, ಸೋರಿಕೆಯಾಗುತ್ತಿದೆ. ಇಲ್ಲಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸೇರಿದಂತೆ ಹವ್ಯಾಸಿ ಓದುಗಾರರಿದ್ದಾರೆ. ಇಲ್ಲಿನ ಗ್ರಂಥಾಲಯದಲ್ಲಿ ಯಾವುದೇ ರೀತಿಯ ಮೂಲ ಸೌಲಭ್ಯಗಳಿಲ್ಲ. ಮಳೆ ಬಂದರೆ ಸಾಕು, ಗ್ರಂಥಾಲಯದ ತುಂಬೆಲ್ಲ ಮಳೆ ನೀರು. ಗ್ರಂಥಾಲಯದ ಅಭಿವೃದ್ಧಿಗೆ ಎರಡು ಬಾರಿ ಅನುದಾನ ಬಂದರೂ ಕೂಡ ಅದರ ಸದುಪಯೋಗ ಆಗಿಲ್ಲ. ಆದ್ದರಿಂದ ಇಲ್ಲಿನ ಗ್ರಂಥಾಲಯವನ್ನ ಡಿಜಿಟಲೀಕರಣಗೊಳಿಸುವಂತೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಹವ್ಯಾಸಿ ಓದುಗಾರರು ಒತ್ತಾಯಿಸುತ್ತಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಗ್ರಂಥಾಲಯದತ್ತ ಗಮನ ಹರಿಸಿ ವಿದ್ಯಾರ್ಥಿಗಳು ಮತ್ತು ಹವ್ಯಾಸಿ ಓದುಗಾರರ ಮನವಿಗೆ ಸ್ಪಂದಿಸಬೇಕಾಗಿದೆ. ಹತ್ತೊಂಬತ್ತರ ತಗೊಂಡಿದ್ದೀನಿ, ಈಗ ಆ ಸರಿ ಇಲ್ಲ ಬಿಲ್ಡಿಂಗು ಅಂತ ನಾನು ಲೆಟ್ರ್ ಕೊಟ್ಟೆ, ಅದು ಸರಿ ಮಾಡಿ ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ ಒಂದು ಎರಡು ಮೂರು ಲೆಟ್ರ್ ಕೊಟ್ಟಿನಿ, ಆಮೇಲೆ ಮಾಡೋಣಪ್ಪ ಮಾಡೋಣಪ್ಪ ಅಂತ ಹೇಳ್ಕೊತಾ ಇದ್ದಾರೆ. ಇದಕ್ಕಾದರೂ ಬಿಲ್ಡಿಂಗ್ ಯಾವ ರಿಪೇರಿ ಆಗಿಲ್ಲ. ಏನು ಸರಿ ಕೊಟ್ಟಿರಿ? ಮೂರಿಂದ ನಾಲ್ಕು ಮನೆ ಕೊಟ್ಟಿ. ಸ್ಪಂದಿಸಿಲ್ಲ ಅಧಿಕಾರಿ. ಸರಿಯಾಗಿ ಆಯಿತು, ವಿಚಾರ ಮಾಡೋಣ ವಿಚಾರ ಮಾಡೋಣ ಅಂತ ಹೇಳಿ. ಈ ಸ್ಕೂಲ್ ಬಗ್ಗೆ ಏನು ಹೇಳಿ? ಇದ್ರ ಬಗ್ಗೆ ಮೊನ್ನೆ ಅವರ ಬಾಯ ಮೌಖಿಕವಾಗಿ ಹೇಳಿದ್ರು, ಆದರೆ ಲೆಟ್ರ್ ಅಂತೂ ಕೊಟ್ಟಿಲ್ಲ. ಮೌಖಿಕವಾಗಿ ಹೇಳಿ ನೋಡೋಣ. ಕಿರಿಕಿ ಕಿರಿಕಿ ಇಲ್ಲ, ಇದೆ ಯಾವುದೇ ಥರ ಕಿರಿಕಿ ಅದು ಇಲ್ಲ. ಫಸ್ಟ್ ಐ ಡಿ ಕಾಣಿಸ್ತಿದೆ ಮತ್ತು ಸಾರ್ವಜನಿಕರಿಗೆ ಸದುಪಯೋಗ ಆಗ್ತಾ ಇದೆ. ಮತ್ತು ಡಿಜಿಟಲ್ ಗ್ರಂಥಾಲಯ ಇರೋದ್ರಿಂದ ಡಿಜಿಟಲೀಕರಣ ಆಗ್ತಾ ಇಲ್ಲ. ನಾವು ಪದೇ ಪದೇ ಈ ಗ್ರಂಥಾಲಯದ ನೌಕರಿಗೂ ಕೂಡ ನಾವು ಸಾಕಷ್ಟು ಮುನಿಗೆ ಕೊಟ್ಟಿದ್ದೀವಿ. ಅವರು ಕೂಡ ಬರೀ ಯಾವುದೋ ಒಂದು ಹೇಳ್ತಿರ್ತಾರೆ. ಸರಿಯಾಗಿ ನಾವು ಮಾನ್ಯ ನಾವು ನಮ್ಮ ಆತ್ಮೀಯರು ರಕ್ಷಣಾ ವೇದಿಕೆಯ ಟೀಮ್ನವ್ರು ಹೋಗಿ ಕೂಡ ಅವರಿಗೆ ನಾವು ಮನವಿಯನ್ನು ಮಾಡಿದ್ದೀವಿ. ಪಂಚಾಯತಿ ಕೆಲವೊಂದಿಷ್ಟು ಕಾರಣಕ್ಕ ಇದು ಸ್ಟಾಪ್ ಆಗಿತ್ತು, ಯಾವುದೋ ಕೊರತೆಯಿಂದ ಸಿಬ್ಬಂದಿ ಇಲ್ಲಾರ್ಕ ಅಥವಾ ಯಾವುದೋ ಒಂದು ಪಿಡಿಯವರು ಸರಿಯಾಗಿ ಕಾರ್ಯನಿರ್ವಹಿಸೋದಕ್ಕೆ ಹೀಗಾಗಿ ಮತ್ತೆ ಈ ಕಳೆದ ಒಂದು ಎರಡು ದಿನಗಳಿಂದನೂ ಕೂಡ ನಾವು ಭೇಟಿಯಾಗಿ ನಮ್ಮ ಸ್ನೇಹಿತರು ನಾವು ಕೂಡ ಸಮಾಜ ಸೇವಕರು ಸೇರಿ ಈ ಗ್ರಂಥಾಲಯದ ಬಗ್ಗೆ ಮನವಿಯನ್ನು ಕೊಟ್ಟಿದ್ದಾಗಿದೆ. ಆಮೇಲೆ ಇದ್ರ ಬಗ್ಗೆನೂ ಅವ್ರ ಜೊತೆ ಚರ್ಚೆ ಮಾಡಿದಾಗಿದೆ. ಅವರು ಬರೀ ಕುಂಟಿನಪ್ಪ ಹೇಳ್ಕೊತೇವೆ, ಮುಂದೆ ಹಾಕೋದು ಬಂದಾರ. ಹೀಗಾಗಿ ಈ ಸಲದಿಂದ ನಾವು ಮೀಡಿಯಾದ ಮುಖಾಂತರ ನಾವು ಏನು ಒತ್ತಾಯ ಮಾಡ್ತೇವಪ್ಪ ಅಂದ್ರೆ ಓದುವಂಥ ಏನು ಈ ಸ್ಥಳೀಯ ಆಗಿರ್ಬೋದು ಅಥವಾ ಇಲ್ಲಿ ಸಾಕಷ್ಟು ಕಾಲೇಜು ಆಮೇಲೆ ಹೈಸ್ಕೂಲ್ಗಳು ಪ್ರಾಥಮಿಕ ಶಾಲೆಯ ಮಕ್ಕಳು ಕೂಡ ಅದಾವು. ಅವ್ರಿಗಾಗಿ ಪ್ರತ್ಯಕ್ಷವಾದಂಥ ಪಠ್ಯಕ್ರಮಗಳಿಲ್ಲ ಮತ್ತು ಕಂಪ್ಯೂಟರ್ನು ಕೂಡ ಇಲ್ಲ ಇಲ್ಲಿ. ಹೀಗಾಗಿ ಅದನ್ನು ಮುಂದಿನ ದಿನಮಾನದಲ್ಲಿ ಇಲ್ಲಿ ಉತ್ತರ ಗ್ರಂಥಾಲಯಕ್ಕೆ ಅದನ್ನು ಮಾಡಿ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಇಲ್ಲಿ ತಮ್ಮಲ್ಲಿ ನಾವು ಮೀಡಿಯಾ ಮೂಲಕ ನಿಮ್ಗೆ ನಾವು ಮನವಿ ಮಾಡ್ಕೊಂತೀವಿ. ಸತ್ಯಂ ಟಿವಿಯವರಿಗೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.